ನಾನು ಸ್ವಲ್ಪ ತಾಯಿಗಂದಿಯರವರು ತನ್ನ ತಾಯಿಗಂದಿಯರೆ ನಾನು ಕನ್ನಡ ತಾಯಿಗನ್ನು ಇಷ್ಟ ಯಾಕೆಂದರೆ ಎಲ್ಲ ತಾಯಿಂದ ಬಂದೆ ಮೂರು ಜನ ತಾಯಿಂದರು ನನ್ನ ಅಪ್ಪ ಅದ್ದಿಗೆ ಹಾಡಿದ್ರು ನನಗಿಂಥ ವಯಸ್ಸಲ್ಲಿ ಚಿಕ್ಕಿದ್ರು ಕೂಡ ಚಿಕ್ಕವರಾದರೂ ಕೂಡ ನಾನು ಅವ್ರಿಗೆ ನಮ್ಮನ್ನ ಅನ್ನಬೇಕು ಒಬ್ಬೊಬ್ಬರಿಗೂ ಒಂದೊಂದು ಸೇರಿ ನೋಡಿ ನಮ್ಮ ಅನಿತಾ ಸಣ್ಣ ಸಣ್ಣ ಮಕ್ಕಳವರೆಲ್ಲ ಅನ್ನಸ್ವಾಮಿ ನನ್ನನ್ನು ಕರೆದಾಗಲಿಲ್ಲ ಮನೆಗೆ ಅಂತ ಹೊಸ ಟ್ಯೂನ್ ಮಾಡಿದಾಗಲೆಲ್ಲ ನಾನು ಇರಲೇಬೇಕಾಗಿತ್ತು ನನಗೆ ಕೇಳಿ ಅಪ್ರೂವ್ ಮಾಡಿ ಆಮೇಲೆ ಆತ ಇನ್ನೊಂದು ಹಾಡು ಹಾಡಿಸ್ ಬಹಳ ಸರಿದೆ ನನಗೆ ಆಕೆ ಹಾಡಬೇಕಾದ್ರೆ ಅನಂತ ಸ್ವಾಮಿ ಕಣ್ಣೇನು ಬಂದಾಗ ಅಂದರೆ ಇವತ್ತು ಕೇಳಿದಾಗ ಏನು ಒಳ್ಳೆ ನಿಶ್ಚಿತವಾದ ಒಂದು ಯಾವುದಾದ್ರು ಚಾಕು ಗಿಕ್ಕು ನೋಡಿ ಫಳಫಳ ಹೊಳಿತು ಹಾಗಿತ್ತು ಅವಳ ಅತ್ಯಂತ ಅನಿರೀಕ್ಷಿತವಾದ ಇಂಥ ಸಂತೋಷವನ್ನು ನನಗಿವತ್ತು ಪ್ರಸ್ತಾಪ ಮತ್ತು ಬೃಂದಾವನದ ಎಲ್ಲ ಕಾರ್ಯಕರ್ತರು ಸದಸ್ಯರು ಪದಾಧಿಕಾರಿಗಳು ನನಗೆ ಕೊಟ್ಟಿದ್ದೀರಿ ನಿಮಗೆ ನಾನು ಯಾವತ್ತೂ ನನಗಿದನ್ನು ಮರೆಯೋಲ್ಲ ಆಮೇಲೆ ಇನ್ನೂ ಭಾಳ ವಿಚಿತ್ರ ಅಂದರೆ ನೋಡಿ ಹೇಗೆ ಹೇಗೆ ಹೇಳ್ಕೊಂಡು ಬರುತ್ತಿದ್ದು ಅಂತ 2002 ಬಂದಾಗ ನಮ್ಮ ರಾಜಗೋಪಾಲ್ ಅವರು ನಮ್ಮ ರಂಗ ಅವರು ಮತ್ತು ನಮ್ಮ ಇವರು ಶ್ರೀಕಾಂತ ಬಾಬು ಅವರು ಇನ್ನೂ ಅನೇಕ ಮಿತ್ರರು ನಮ್ಮ ಚಂದ್ರಶೇಖರ್ ಬಂದಿದ್ದಾರೆ ಆಗಲೂ ಬಂದಿದ್ದರು ಬಂದು ಕೂತ್ಕೊಂಡು ಬಹಳ ಸುಂದರ ಸಂತೋಷಪಟ್ಟು ಆಮೇಲೆ ಹೋಗುವಾಗ ನಾನೆಲ್ಲ ಹಾರೈಸಿ ಹೋಗಿದ್ದರು ಅವರೆಲ್ಲ ಇವತ್ತು ಕೂಡ ಬಂದು ನನ್ನನ್ನು ಹಾರೈಸ್ತೀರಿ ಎಷ್ಟೋ ಹಸುಗರೆಲ್ಲ ನನ್ನ ಬಗ್ಗೆ ಪ್ರೀತಿ ವಿಶ್ವಾಸವನ್ನು ವ್ಯಕ್ತಪಡಿಸಿರಿ ಇದು ಕನ್ನಡ ತಾಯಿಯ ಕೃಪೆ ನಾನು ಬರೆದಿದ್ದಿಂದಲ್ಲ ನಾನು ಯಾವತ್ತೂ ಹೇಳಿ ಔಪಚಾರಿಕವಾಗಿ ಮಾತಲ್ಲ ನಾನು ಎಷ್ಟೋ ಸಲ ಯೋಚನೆ ಮಾಡ್ತೀನಿ ಏನು ನಾನು ಮಹಾ ಬರೆದಿರೋದು ಯಾಕೆ ಇವರು ರಾಜ್ಕುಮಾರ್ ಇದೇ ಮಾತು ಹೇಳೋರು ಅಲ್ಲ ಸರ್ ಏನು ಯಾರು ನಾನು ಯಾರು ಒಬ್ಬ ರಾಜಕುಮಾರ ಮುತ್ತುರಾಜ ಯಾಕೆ ಇಷ್ಟು ಜನ ನನ್ನ ಪ್ರೀತಿ ತೋರಿಸ್ತಾರೆ ಅಂತ ಹೇಳಿದೆ ನಿಮ್ಮಲ್ಲಿ ಏನೋ ಒಂದು ಇಲ್ಲ 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 ಅದು ಹೇಳಬೇಡಿ ನಮ್ಮ ತಂದೆ ಪುಟ್ಟಸ್ವಾಮಿನವ್ರು ಕಲಿಸಿದ್ದಷ್ಟೇ ಆಮೇಲೆ ನನ್ನ ಗುರುಗಳು ಗುಬ್ಬಿ ವೀರಣ್ಣವ್ರು ಕಲಿಸಿದ್ದಷ್ಟೇ ನಂದೇನು ಇಲ್ಲ ಇವತ್ತು ಏನು ಹೇಳು ಉಚ್ಚಾರ ಏನು ನಾನು ಮಾಡಿದ್ರೆ ಅದೆಲ್ಲ ಅವ್ರಿಂದ ಬಂದಿದ್ದಾರೆ ಅವ್ರ ಫಲ ಅನ್ನೋರು ಹಾಗೆ ಇವತ್ತು ಕನ್ನಡ ತಾಯಿಯ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದ ಫಲವಾಗಿ ನಾನು ಇಲ್ಲಿಂತೀನಿ ಇಲ್ಲದೆ ನಾನು ಯಾಕೆ ಬರಬೇಕಿಲ್ಲಿ ಅನಿರೀಕ್ಷಿತವಾಗಿ ಹೀಗೆ ಇಲ್ಲಿನ ಭಾಷೆ ಇಲ್ಲಿನ ಒಂದು ಪ್ರತಿಕೂಲವಾದ ವಾತಾವರಣದಲ್ಲಿ ನೀವೆಲ್ಲ ಕನ್ನಡವನ್ನು ಬೆಳೆಸೋ ಕೈಂಕರ್ಯವನ್ನು ತಡೆದಿಯಲ್ಲ ನಿಜಕ್ಕೂ ತುಂಬ ಸಂತೋಷ ಆಗುತ್ತೆ ನಾನು ಎಷ್ಟೋ ಸಲ ಹೇಳಿದ್ದೀನಿ ನೀವು ಮುಂದೆ ಹೇಳೋದಲ್ಲ ಹೋಗಿ ನೀವು ಬೇಕಾದ್ರೆ ಬೆಂಗಳೂರಲ್ಲಿ ಯಾವುದಾದ್ರು ಕಾರ್ಯಕ್ರಮಗಳನ್ನು ನಾವು ಧ್ವನಿಮುದ್ದಿಕೆ ಅಂತ ಕೇಳಿಬಿಡಿ ಅಲ್ಲೆಲ್ಲ ಹೇಳಿರ್ತೀನಿ ನಾನು ಅಮೇರಿಕದಲ್ಲಿರುವಂಥ ಕನ್ನಡದ ಪ್ರೀತಿ ಬೇರೆಯಲ್ಲೂ ಇದೆ ಇಲ್ಲ ಅಂತಲ್ಲ ಯು ಕೆಯಲ್ಲಿದೆ ಕುವೈತಲ್ಲಿದೆ ಖತರಲ್ಲಿದೆ ಬಹರೇನ್ ಸಿಂಗಾಪುರ್ ಎಲ್ಲ ಇದೆ ದುಬೈ ಎಲ್ಲ ನೋಡಿದ್ದೀನಿ ಇಲ್ಲ ಅಂತಲ್ಲ ಅದು ಇಲ್ಲಿರುವಂಥ ನಿಜವಾದ ಕನ್ನಡದ ಪ್ರೀತಿ ಮತ್ತು ಒಂದು ಗುಣಮಟ್ಟ ಹಾಡ್ತಿರುವಾಗ ನಮ್ಮ ಇವಳು ಅನಿತಾ ಅನಂತ ಸ್ವಾಮಿನೇ ಮೈವತ್ತಿ ಬಂದಾಗ ಅವನು ರಾಜು ಸಣ್ಣ ಹುಡುಗ ಇಷ್ಟು ಅಂಬೆಗಾಗಿಟ್ಕೊಂಡು ಬರ್ತಿದ್ದ ಅವನು ತಬ್ಲಾ ಕೊಟ್ಬಿಡ ಅನಂತ ಸ್ವಾಮಿ ನೃಸ್ಮಗ ನೃಸ್ಮಗ ಅಂತ ಆಮೇಲೆ ಕನ್ನಡವೆಂದರೆ ಹಾಡಿದ್ಲಲ್ಲ ಒಂದೊಂದಕ್ಕೂ ಒಂದೊಂದು ಹಿನ್ನೆಲೆ ಇದೆ ರಾಜು ಬಗ್ಗೆ ಹೇಳ್ತಿದ್ಲಲ್ಲ ಇವತ್ತು ಅವನ ಇದು ಅಂದ್ಕೊಂಡು ಅಂಬೆಗಾಡಿಡ್ತಾ ಬರ್ತಿದ್ದ ಹುಡುಗ ಅವನಾಗ್ಲೇ ತರಬೇತಿ ಕೊಟ್ಟಿಲ್ಲ ಅನಂತ ಸ್ವಾಮಿ ನಾನು ಮುಂದೆ ಹೇಳಿದ್ದೆ ಇವನು ಸ್ವಲ್ಪ ಒಳ್ಳೆ ಸಂಗೀತ ಜ್ಞಾನ ಇದೆ ನಿನಗೆ ಬಂದಿರೋದು ಅಷ್ಟೇ ನಿಮ್ಮ ತಾಯಿಯಿಂದ ನಿಮ್ಮ ಚಿಕ್ಕಮ್ಮಿಂದ ಅಂತ ಚಿಕ್ಕರಾಮರಾಯರು ಅಂತ ಅವರ ತಾತ ಅವರು ಅಜ್ಜ ಅಂದ್ರೆ ತಾತ ನಮ್ಮ ನಮಗೆ ಮುತ್ತಾರ ತಾತ ಆಸ್ಥಾನ ಬಿದ್ದರು ಇವರಾಗಿದ್ದರು ಅವ್ರ ಪರಂಪರೆ ಅನಂತ ಸ್ವಾಮಿ ಮದುವೆಯಲ್ಲಿ ಅವ್ರ ತಾಯಿ ಹಾಡಿದ್ರು ಅವರು ಯಾವುದು ಪುರಂದರದಾಸರು ಯಾವುದು ಹಾಡಿದ ಅವನು ಹಾಡು ಹಾಡಿದಾಗ ಹಾಗೆಲ್ಲ ಕಣೋ ಹೀಗೆ ಹಾಡು ಅಂತ ಅನಂತ ಸ್ವಾಮಿ ತಿದ್ದು ದೊರೆ ತಿದ್ದೆ ಅವ್ರು ಹಾಡಿದ್ರು ಅವರು ಮಾರನೇ ದಿವಸ ಎಲ್ಲ ಆದಮೇಲೆ ಅವರ ಮೈಸೂರಲ್ಲಿ ಅಟೆಂಡ್ ಇಟ್ ಇಸ್ ಮ್ಯಾರೇಜ್ ಕಾಳಿಂಗ್ರಾವ್ ಬಂದಿದ್ರು ಬೇಕಾದ್ರೆ ಭಾಳ ಚೆನ್ನಾಗಿ ಒಬ್ಬೊಬ್ಬರು ಒಂದು ಹಾಡು ಹಾಡೋದು ತುಂಬ ಆನಂದದ ದಿವಸಕ್ಕೆ ಬೆಳಿ ಈಗೆಲ್ಲ ಹೊರಟೋಗಿದೆ ಪ್ರತಿ ಸಲ ಹಾಕಿದಾಗಲೂ ಕರೆದು ಆಲ್ಮೋಸ್ಟ್ ಎವ್ರಿ ವೀಕ್ 2 ಸಲ 3 ಸಲ ಮಾಡ್ತಿದ್ದೆ ಇವೆಲ್ಲ ಸಣ್ಣ ಸಣ್ಣ ಮಕ್ಕಳು ಆಮೇಲೆ ಅವರ ಶಾಂತಂ ಶಾಂತಿ ನಮ್ಮ ಶಾಂತಿನೇ ಅನ್ನೋದು ಶಾಂತ ಶಾಂತಿ ಅನ್ನೋದು ಆನಂದ ಸ್ವಾಮಿ ಹೇಳಿಸೋಕ್ಕೆಲ್ಲ ಆಕೆ ಒಂದು ದಿವಸನೂ ಬಂದು ಅವ್ರಿಗೆ ಅನಂತ ಸ್ವಾಮಿ ಮಾತಾಡಿದ್ದು ನೋಡಿಲ್ಲ ತನ್ನ ಕಾಡು ತಾನು ಕೆಲಸ ಮಾಡ್ಕೊಂಡು ಸ್ಕೂಲಲ್ಲಿ ಕಾರ್ಪೊರೇಷನ್ ಸ್ಕೂಲಲ್ಲಿ ಎಲ್ಲ ಇಲ್ಲ ಆಕೆ ಮಾಡಿಕೊಂಡು ಬರ್ತಾನೆ ಹೋಗುವಾಗ ಏನಮ್ಮ ಇದೆಯಾನಮ್ಮ ಅಂದರೆ ಓ ಇದ್ದೀನಿ ಅಷ್ಟೇ ಟೀಗೆ ಬೇಕಾದ್ರೆ ಕಳಿಸೋರು ಇಲ್ಲರೆ ಶುಡ್ ನೆವರ್ ಡಿಸ್ಟರ್ಬ್ ಯು
ಅವರು ಕ್ಷೇತ್ರ ಸತತವಾಗಿ ಶ್ರದ್ಧಾಯುತವಾಗಿ ಮಾಡ್ತಿದ್ದ ಕೆಲಸ ಅನ್ನಿಸ್ವಾಮಿ. ಆಮೇಲೆ ಯಾವುದೋ ಒಂದು ಟ್ಯೂನು ಇಂಥದ್ದು ನನಗೆ ಇಷ್ಟ ಆಗಿದೆ ಕಣೆ ಇದ್ಮೇಲೆ ಹಾಕೋದ್ರೆ ತಕ್ಷಣ ಒಂದು ಮಾಡೋದು. ಈಗ ಕನ್ನಡವೆಂದರೆ ಬರ್ತೀನಿ, ಅದಕ್ಕೆ ನಾನು ಹೇಳ್ತೇನೆ ಕನ್ನಡವೆಂದರೆ ಕೊನೆ ಕೊನೆ ನೋಡಿ ಎಂಥ ಆಶ್ಚರ್ಯ ಆಗಿದ್ರು. ಪವಾಡ ಮೊಟ್ಟ ಮೊದಲನೆಯ ಭಾವಗೀತೆಗಳ ಕ್ಯಾಸೆಟ್ ಹಾಡಿದ್ದು ಅವನೇ ಅನಂತಸ್ವಾಮಿನೇ, ನಂದು ನಿತ್ಯೋತ್ಸವ ಕೊನೆಯದು ನನ್ನೇ. ಇವತ್ತಿನ ತೀರ್ಕೊಳ್ಳೋದಕ್ಕೆ ಇನ್ನೊಂದು ಎರಡು ಮೂರು ತಿಂಗಳಿದೆ ಅನ್ನೋ ಹಾಗೆ ಆ ಜೆ ಪಿ ನಗರ ಮನೆಗೆ ಮಾಧುರಿ ಸ್ವಾಮಿ ಅವ್ರು ಕರ್ಕೊಂಡು ಹೋದ್ರು. ಸರ್ ಸಿ ಡಿ ಮಾಡಬೇಕು ಸುಮಂತ್ರ ಅನ್ನೋ ಹೆಸರು ಕೊಟ್ಟು, ನನಗೂ ಇಷ್ಟ ಆಗಿದೆ ಮಾಡಿ. ಸರಿ ಹೋದಾಗ ಮುನ್ನಾಲ್ಕು ಮಾಡಿದ್ದ ಬರುವನೇನೆ ಸಹ ಕಿಚ್ಚಲು ಹಾಗೆ ಹಾಕಿದ್ದ. ಆಮೇಲೆ ಈ ಮೊಮ್ಮಗಳು ಬಂದ್ಲು, ಈ ಮಗಳು ಯಾರೋ ಗೊತ್ತಿಲ್ಲ ಬಂದಾಗ ಪುಟ್ಟ ಪುಟ್ಟ ಬಾಬಾ ಇರ್ಲಿ ಅಂತ ಒಂದು ಟ್ಯೂನ್ ನುಡಿಸಿದ ಆತ. ಇದ್ರ ಮೇಲೆ ಕೀಬೋರ್ಡ್, ಮೊದಲೆಲ್ಲ ಹಾರ್ಮೋನಿಯಂ, ಆ ಕೀಬೋರ್ಡ್ ಕೊನೆಯಲ್ಲಿ ನಾನು ಏನೇ ಎಷ್ಟು ಚೆನ್ನಾಗಿದೆಯಲ್ಲ ಸರಿ ಸ್ವಲ್ಪ ಚರ್ಚ್ ಆಗಿದ್ದಾಗ ಇದೆಯಲ್ಲ ಕೋರಲ್ಲಿ ಇದೆಯಲ್ಲ ಅಂದೆ. ಹಾಂ ಇಲ್ಲ ಇವಳು ಬರ್ಡೇಗೋಸ್ಕರ ನಾನು ಮಾಡಿದ್ದು ಅಂತ. ಇದು ನಾನು ಕನ್ನಡವೆಂದರೆ ನಾನು ಹಾಡಿದೆ, ನಾ ಹೇಳ್ತೀನಿ ಕಾಕೊಂಡೆ ಸುಮ್ಮನೆ ನಾಲ್ಕು ಸಾರಿ ಹೇಳಿದೆ. ಅದು ಕನ್ನಡವೆಂದರೆ ಬರೀ ನುಡಿಯಲ್ಲ, ಹೊಸದಾಗಿ ಬರೆದಿದ್ದೆ. ಕನ್ನಡವೆಂದರೆ ಬರೀ ನುಡಿಯಲ್ಲ, ಹಿರಿದಿದೆ ಅದರ ಅರ್ಥ. ಜಲವೆಂದರೆ ಕೇವಲ ನೀರಲ್ಲ, ಅದು ಪಾವನ ತೀರ್ಥ, ಅದು ಪಾವನ ತೀರ್ಥ. ವಿತಿನ್ 10 ಮಿನಿಟ್ಸ್ ಎಲ್ಲ ಸಾಂಗ್ ಎಲ್ಲ ಬಾಯಿಂದ ಹೇಳಿದೆ ನಾನು. ಎಲ್ಲ ಅಲ್ಲಿ ಹೇಳ್ತಾ ಹೇಳ್ತಾ ನಾನೇ ಬರೆದುಕೊಟ್ಟೆ, ಅವನು ಬರೆಯೋಕ್ಕಿದ್ದಿರಲಿಲ್ಲ. ಪೂರ್ತಿ ಹಾಡನ್ನು ಮಾಡಿಬಿಟ್ಟ ಮನುಷ್ಯ. ಆಮೇಲೆ ಅದೊಂದು ಬಿಡಿ, ಅದು ಚರಿತ್ರೆ ಮಾಡಿಬಿಡ್ತಾರೆ ಎಲ್ಲಿ ನೋಡಿದ್ರೆ ಹಾಡು ಶುರು ಮಾಡಿದ್ರು. ನಿತ್ಯೋತ್ಸವ, ನಿತ್ಯೋತ್ಸವದ ಬಗ್ಗೆ ಭಾಳ ಮುಖ್ಯ ಅದೊಂದು ಹೇಳಬೇಕು. ಬಹುಶಃ ಇದು ವಿಷಾಂತರ ಆಗೋಲ್ಲ, ಹೇಳ್ತೀನಿ. ನಿತ್ಯೋತ್ಸವ ಹೇಗಾಯ್ತು ಭಾಳ ಹೇಳಿದ್ದೀನಿ ಬೆಂಗಳೂರಲ್ಲಿ, ಇದು ಬಹುಶಃ ಏನಾದ್ರು ಗೊತ್ತಿರಲ್ಲ. ಅದು ಇಷ್ಟೆಲ್ಲ ರೆಕ್ಕೆ ಪುಕ್ಕಗಳನ್ನ ಬೆಳೆಸ್ಕೊಂಡು ಹಾರಾಡುತ್ತೇನು ಗೊತ್ತಿಲ್ಲ. ಈಗ ಕಾಲ ದೇಶ ಅನ್ಬಿಡಿ, 1968 ಮೊಟ್ಟ ಮೊದಲಿನಾಗ ಪದ್ಯ ಬರೆದಿದ್ದೆ. ಶಿವಮೊಗ್ಗದಲ್ಲಿದ್ದಾಗ ಬೆಂಗಳೂರಿಗೆ ಬಂದಿದ್ದೆ, ಫೋನ್ ಬಂದೆ. ಹೋದರೆ ಏನು ಯಾರು ಅಂದೆ, ಏನ್ರಿ ಏನು ನೀವು ಈ ಥರ ಮಾಡಿಬಿಟ್ರಿ, ಯಾರು ನೀವು ಅಂದೆ. ಪದ್ಮಚರಣಪ್ಪ ನೀವು ಬರ್ದಿದ್ನಲ್ರಿ ತಿಂಗಳ ಹೊಸ ಹಾಡು ನವಸುಮ, ಅದು ನೀವು ಕಳಿಸಿಲ್ಲ. ಬರೋ ತಿಂಗಳು ನವಂಬರು, ನವಂಬರ್ ತಿಂಗಳಲ್ಲಿ ಕನ್ನಡ ತಿಂಗಳು ನೀವು ಪದ್ಯನ ಬರ್ದಿಲ್ಲ, ನಾವು ಆಗಲೇ ಅನೌನ್ಸ್ ಮಾಡಿಬಿಟ್ಟಿದ್ವಿ. ಇಲ್ಲ ಅದು ಕಾರಣ ಸಿಕ್ಕಿದೆ, ಸಿಕ್ಕಿದೆ ನೀವು ನೋಡಿಲ್ಲ, ಅವಾಗನೇ ಮಾಡಬೇಡಿ, ನೀವು 1.5 ತಿಂಗಳು ಹಿಂದೆ ಕಳಿಸಿದ್ರಿ ಅಂತ. ನಿಮ್ಮ ಪ್ರಿನ್ಸಿಪಲ್ ಫೋನ್ ಮಾಡಿದ್ದೆ, ಟ್ರಂಕಾಲ್ ಬುಕ್ ಮಾಡಿ ಮಾಡಿದಾಗ ಅವ್ರು ಇಲ್ಲ ಅವ್ರು ಬೆಂಗಳೂರಿಗೆ ಹೋಗಿ ಯಾರಿದ್ರು ಎಲ್ಲಿ ಯಾರು ಅಂದಾಗ ನಿಮ್ಮ ರಿಜಿಸ್ಟ್ರಲ್ಲಿ ಯಾವತ್ತು ನಿಮ್ಮ ಅಡ್ರೆಸ್ಗಳೆಲ್ಲ ಬರ್ಕೊಂಡಿರ್ತಾರೆ ಮತ್ತು ಫೋನ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಅದು ನೋಡಿ ಹೇಳಿದ್ರು. ಅದಕ್ಕೆ ಮಾಡಿದೆ, ನಾಳೆ ಮಧ್ಯಾಹ್ನದೊಳಗೆ ನೀವು ತರದೆ ಇದ್ರೆ ನನ್ನ ಮರ್ಯಾದೆ ಹೊರಟೋಗುತ್ತೆ, ಭಾಳ ತಪ್ಪು ಮಾಡಿದೆ ಹೀಗಾಗಿ ಇರಲಿ ಹೇಳಬೇಡಿ. ಏನು ಮಾಡಬೇಕು ಕನ್ನಡ ತಿಂಗಳು ಕನ್ನಡದ ಮೇಲೆ ಬರೀಲಿ, ಏನು ಬರೀಲಿ ನಾಳೆ ಇವತ್ತು ನನಗೆ ಸ್ವಲ್ಪ ಗಾಬರಿ ಶುರುವಾಯಿತು. ಅವ್ರು ಮಾತಾಡಿದ್ದು ಸುಮಾರು 8-9 ಗಂಟೆ ಬೆಳಿಗ್ಗೆ, ಇಡೀ ದಿವಸ ಅಲ್ಲೆಲ್ಲೋ ಹೋದರೆ ಸಾಯಂಕಾಲ ಮತ್ತೆ ಶುರುವಾಯ್ತು. ನಾಳೆ ಪ್ರಾಮಿಸ್ ಅಲ್ಲಪ್ಪ ನಾನೇ ಪರ್ಸನಲ್ ಹಾಕ್ಕೊಂಡು ಆಗ ಇಬ್ಬರಿಗೆ ಹೇಳಿಬಿಟ್ಟು ಯಾರು ಹೆಚ್ಚಾಗಿ ಲೀಲಾವತಿ ನೀವೆಲ್ಲ ಕೇಳಿದ್ರು ಮೈಸೂರಲ್ಲಿ, ಅವ್ರ ಶಿಷ್ಯರಿಬ್ರು ಕೃಪಾ ಆಶಾ ಅಂತ ಅವ್ರು ಹಾಡಿದ್ದಾರೆ ಇಬ್ಬರು. ಅವ್ರು ನಾವು ಆಗಲೇ ಬರ್ತಿದ್ವಿ ಸೈಕ್ಲೋ ಸ್ಟೈಲ್ ಮಾತಾಡ್ಸೋಕು, ಈಗಿನ ಥರ ಇವೆಲ್ಲ ಇರಲಿಲ್ಲ ಸೈಕ್ಲೋ ಸ್ಟೈಲು, ಅದೇ 2 ದಿವಸ ಆಗುತ್ತೆ ಈಗ. ಸರಿ ಅವತ್ತು ರಾತ್ರಿ ನಮ್ಮ ಮನೆ ಮಾಡಿದ ಮೇಲೆ ಸ್ವಲ್ಪ ಇದೆಲ್ಲ ಇತ್ತು ನನಗೆ, ಏನು ತಪ್ಪೇನಲ್ಲ ಬಿಡಿ ಸ್ಫೂರ್ತಿ ಅಂತ ಶುರು ಮಾಡಿ ಏನು ಇದನ್ನು ಮಾಡೋದು. ಬಟ್ ನಾನು ಇದು ಮಾತ್ರ ಇಟ್ಕೊಂಡೆ, ಅದು ಬಿಟ್ಟು ಬಿಟ್ಟೇನು, ಬಿಟ್ಟಿದ್ದಕ್ಕೆ ನಿಮ್ಮ ಮುಂದೆ ನಿಂತೀನಿ ನೋಡಿ. ಆಗ ಯೋಚನೆ ಮಾಡಿದೆ ಏನು ಬರೀಲಿ ಕನ್ನಡದ ಬಗ್ಗೆ, ಚಕ್ ಅಂತ ಹೊಡಿ ನೀವು ನಂಬಲ್ಲ ಎಲ್ಲೋ ಒಂದು ಯಾವುದೋ ಒಂದು ಪ್ರಾಯೋಗಿಕ ಶಕ್ತಿ ನಿಮ್ಮನ್ನು ಕಾಪಾಡುತ್ತೆ ಅನ್ನೋದು ಅದೇ ಒಂದು ನಿದರ್ಶನ. ನಾನು ಬಂದು ಆಗಿದೆ ಅದು, ನಾನು ನಂಬ್ತೀನಿ ಅದರಲ್ಲಿ. ಎಷ್ಟೋ ಜನ ಓ ಅದೆಲ್ಲ ಕಾಕ್ತಾಳಿ, ಅದೆಲ್ಲ ಕಾಕ್ತಾಳಿ ಅಲ್ಲಪ್ಪ, ಇದ್ದಕ್ಕಿದ್ದಾಗ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಅನ್ನೋದು ನನ್ನ ತಾನಾಗ ಬಂತು. ಅರೇ ಎಷ್ಟು ಚೆನ್ನಾಗಿಲ್ಲ ಟೈಟ್ಲ್ ಮಾರೋದೇ ನಾನು. ಆಮೇಲೆ ಯೋಚನೆ ಮಾಡಿದೆ ದಿವಸ ನನ್ನ ಕಾಲೇಜಿಗೆ ಹೋಗಬೇಕಾದ್ರೆ ಶಿವಮೊಗ್ಗದಿಂದ ಆ ಹಳೆ ಸೇತುವೆ ದಾಟಿ ತುಂಗೆ ಎಲ್ಲಿ ಬರಬೇಕು ಸೇರ ಕಾಲೇಜಿಗೆ, ಅಕ್ಕಪಕ್ಕದಲ್ಲಿ ಒಳ್ಳೆ ಸುಭಿಕ್ಷವಾದ ತೆನೆ ತಲೆ ಆಡಿಸೋ ಹಾಗೆ ತಲೆ ಒರೆಸೋ ಹಾಗೆ, ಮತ್ತು ಜೋಗ ಎಷ್ಟೋ ಸಲ ಜೋಗ ನೋಡಿದ್ದೆ, ಅರೆ ಜೋಗದಿಂದ ಬೆಳಕಾಗ್ತಿದೆ ನಮಗೆ ಇವೆಲ್ಲ ಬಂದು. ಆಮೇಲೆ ನಮ್ಮ ವೈಶಿಷ್ಟ್ಯ ಏನು ತುಂಬ ಕರ್ನಾಟಕದ್ದು ಭಾಳ ಮಲೆನಾಡಿನ ವೈಶಿಷ್ಟ್ಯ ಅಂದರೆ ತೇಗ ಮತ್ತು ಗಂಧ, ಇಂಥ ಇನ್ನೆಲ್ಲೂ ಇಲ್ಲ ಜಗತ್ತಲ್ಲೇ ಇಲ್ಲ. ಬರ್ಮಾಟಿ ಗಿರ್ಮಾಟಿ ಪೊಳ್ಳೆ ಅದು, ಈ ನಮ್ಮ ಗಂಧ ಇದೆಯಲ್ಲ ಟೀಮ್ ಮನೆಯಲ್ಲಿ ಟಫೆಸ್ಟ್ ಟೆಕ್ನಿಕ್ಸ್ ಅನ್ನು ಎಲ್ಲ ನಮ್ಮ ಇಷ್ಟೆಲ್ಲ ಕೊಡುಗೆ ಇದೆ. ಆಮೇಲೆ ತಕ್ಷಣ ಜ್ಞಾಪಕ ಬಂತು, ಪ್ರತಿ ವರ್ಷ ರಾಜ್ಯೋತ್ಸವ ನಡೆಸ್ತಾ ಇಲ್ಲ ಸರ್ಕಾರದವರು, ಒಂದು ದಿವಸದ ರಾಜ್ಯೋತ್ಸವ ನಡೆಸಿ
ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿ ಎಲ್ಲ ಮಾಡಿಬಿಟ್ಟು ಬಾಜಾ ಜಯಂತಿ ಎಲ್ಲ ಮಾಡಿಬಿಟ್ಟು ಮರ್ತು ಬಿಡ್ತಾರೆ. ಅದಕ್ಕೂ ಬರ್ದೀನಿ, ವರ್ಷವಿಡೀ ಚಾಟಿಯ ಏಟಿನ ದುಡಿತದ ಎತ್ತಿಗೆ, ವರ್ಷವಿಡೀ ಚಾಟಿಯ ಏಟಿನ ದುಡಿತದ ಎತ್ತಿಗೆ ಸಂಕ್ರಾಂತಿಯ ದಿನ ಆಹಾ ಎಂತಹ ಸಿಂಗಾರ. ಈ ಸಂಕ್ರಾಂತಿ ಸಂಕ್ರಾಂತಿಯ ದಿನ ಆಹಾ ಎಂತಹ ಸಿಂಗಾರ, ಜ್ಞಾಪಿಸುವುದು ನನಗೀ ದೃಶ್ಯ, ಜ್ಞಾಪಿಸುವುದು ನನಗೀ ದೃಶ್ಯ ಸರ್ಕಾರದ ನವೆಂಬರ್ 1ರ ಸಿರಿಗನ್ನಡ ಉದ್ಧಾರ. ಆದರೆ ಆಮೇಲೆ ಶತ್ಪತ ನಮ್ಮ ಮನೆ ಮಾಳಿಗೆ ಆಗ ಟೀ ಬ್ಲಾಕ್ ಜಯನಗರದಲ್ಲಿ ಇತ್ತು. ಸರಿ, ಶತ್ಪದತ್ತ ಇರ್ತ ಸಿಗರೇಟ್ ಸೇರ್ತ ನೋಡಿದ್ಗೆ ನೋವು ಹೊಳಿತಿಲ್ಲ, ಏನು ಮಾಡಲಿ ನಾಳೆ ಕೊಡಬೇಕಲ್ಲಪ್ಪ ಅಂದ್ಕೊಂಡು ಜೋಗ ನಾಪ್ಕ ಬಂದು ಮೊದಲು ಹೌದು ಆ ಬೆಳಕು ಮನೆ ಮನೆಯಲ್ಲೂ ಇದೆ, ಅದು ಕನ್ನಡ ತಾಯಿ ಕೃಪೆ. ಅದು ಆ ಕನ್ನಡ ತಾಯಿಗೆ ಜೋಗ ನಮನ ಸಲ್ಲಿಸ್ತಿದೆ. ಅವಳು ಬೆಳಕಿನ ರೂಪಿಣಿಯವಳು, ಬೆಳಕಿನ ರೂಪವಾಗಿ ನಮ್ಮನ್ನೆಲ್ಲ ಹರಿಸ್ಕೊಳ್ಳಲ್ಲ. ಅದಕ್ಕೆ ಮೂಲ ಯಾವುದು? ಒಂದು ರೀತಿ ಆರಾಧನೆ ಮಾಡ್ತಿದೆ ಪ್ರಕೃತಿ. ಪ್ರಕೃತಿ ಮೊದಲು ಪ್ರಕೃತಿ, ಆಮೇಲೆ ನಮ್ಮ ಇತಿಹಾಸ ಹಿಸ್ಟ್ರಿ, ಆಮೇಲೆ ನಮ್ಮ ಜನಜೀವನ ಮತ್ತು ಸಾಮಾಜಿಕ ನಡವಳಿ. ಅಲವೆನ್ನದ ಹಿರಿಮೆ ಕನ್ನಡಿಗರು ಸ್ವತಃ ಇವನು ಹೇಳ್ತಾನೆ, ಯಾರೋ ನೃಪತುಂಗ ಹೇಳ್ತಾನೋ ಅಥವಾ ಅವನು ವಿಜಯ ಅನ್ನೋ ಕವಿನೇ ಹೇಳ್ತಾನೋ ಗೊತ್ತಿಲ್ಲ. ಇನ್ನು 7ನೇ ಶತಮಾನದಲ್ಲಿ ವಸುಧಾ ವಲಯ ವಿಲೀನ ವಿಷದ ವಿಷಯ ವಿಶೇಷ ಕಾವೇರಿಯಿಂದ ಮಾ ಗೋದಾವರಿ ಇಟ್ಟಿದೆಯಲ್ಲ ಆ ಶಾಸ್ತ್ರಗ್ರಂಥ ಕವಿರಾಜ ಮಾರ್ಗದಲ್ಲಿ ವಸುಧಾ ವಲಯ ವಿಲೀನ ವಿಷಯ ವಿಶೇಷಂ ಅಂತ. ಕನ್ನಡಿಗರು ಹೇಗೆ ಅಂದರೆ ಈ ವಸುಧಾ ವಲಯ ಭಾರತ ಅನ್ನುವಂಥ ಈ ಭೂಮಿಯಲ್ಲಿ ಕನ್ನಡಿಗರು ಸ್ವಲ್ಪ ವಿಶೇಷ ವ್ಯಕ್ತಿಗಳು. ವಿಷಯ ಅಂದರೆ ಕನ್ನಡದ ಒಂದು ಸೀಮೆ ವಿಷಯ. ಇವರು ವಿಲೀನವಾಗಿಬಿಟ್ಟಿದ್ದಾರೆ, ವಿಲೀನರಾಗಿ ಕೂಡ ತಮ್ಮತನವನ್ನು ಉಳ್ಕೊಂಡೆ ವಿಶೇಷ ವಿಷಯದ ಆ ವಿಶೇಷ ವಿಷಯದಮ್ಮನನ್ನು ಅವ್ರು ತಾವು ಉಳಿಸ್ಕೊಂಡಿದ್ದಾರೆ ಅಂತ. ನಾವು ಭಾರತದಲ್ಲಿ ಲೀನವಾಗಿದ್ದರು ಕೂಡ ಎಲ್ಲ ಅವರನ್ನ ಭಾರತದ ಎಲ್ಲ ಇದನ್ನು ಕೂಡ ಅಂಗೀಕರಿಸೋರು, ಅದನ್ನು ಒಪ್ಪಿದ್ರು ಕೂಡ ನಮ್ಮತನವನ್ನು ಕನ್ನಡಿಗರು ಉಳಿಸ್ಕೊಂಡಿದ್ದೀವಿ. ಅತಿಥಿ ದೇವೋಭವ ಅನ್ನೋದಕ್ಕೆ ಭಾರತದಲ್ಲಿ ಇನ್ಯಾರೂ ಇಲ್ಲ. ಅದು ಸ್ವಲ್ಪ ಕಷ್ಟನೂ ಆಗಿದೆ, ಅತಿಥಿ ಸೇರಿಸ್ಕೊಂಡು ಸೇರಿಕೊಂಡು ಬೆರಕೇನಾದ್ರು ಆಗಿದೆ ರಾಜಧಾನಿ ಬಿಡಿ, ಅದು ಬೇರೆ ವಿಷಯ. ಆದರೆ ನಮ್ಮ ಹಾಗೆ ಮುಕ್ತವಾಗಿ ನಮ್ಮಲ್ಲಿ ಶಾವಿನಿಸಮ್ ಇಲ್ಲ. ಈ ಒಂದು ರೀತಿ ನಮ್ಮನ್ನು ಬಿಟ್ಟರೆ ನಮ್ಮ ಭಾಷೆ ಬಿಟ್ಟಿಲ್ಲ, ನಮ್ಮ ನೆಲ ಬಿಟ್ಟಿಲ್ಲ, ನಮ್ಮ ಮಾತು ಬಿಟ್ಟಿಲ್ಲ, ನಮ್ಮ ಜನ ಬಿಟ್ಟಿಲ್ಲ ಅನ್ನೋದಿಲ್ಲ. ಹಾಗೆ ಎಲ್ಲರೂ ಕೂಡ ಸಮವಾದ ಒಂದು ಆಧಾರದಿಂದ ಒಂದು ಪ್ರೀತಿ ನಾನು ಕಾಣುವಂಥ ಸ್ವಭಾವ ಹೀಗೆ ಅದು ಬಂತು ನನಗೆ. ಹೀಗೆ ಇತಿಹಾಸ ಮೊದಲು ಪ್ರಕೃತಿ, ಆಮೇಲೆ ಇತಿಹಾಸ, ಮತ್ತು ಜನಜೀವನ ಸಾಮಾಜಿಕ, ಇವು ಮೂರು ಕೂಡ ಜ್ಞಾಪಕ ಬಂದಲ್ಲ. 2 ಸಾಲು ಬರೆಯೋದು ಕೆಳಗೆ ಹೋಗಿ ನಾನು ರೂಮಲ್ಲಿ ಅದನ್ನು ಬರೆಯೋದು ಜ್ಞಾಪಕ ಇಟ್ಕೊಳ್ಳೋದು ಬರ್ಕೊಳ್ಳೋದು ಹೀಗೆ ಹೀಗೆ ಮಾಡಿದ್ದರು. ಬಹುಶಃ ಎಲ್ಲ ಒಂದು 20-25 ನಿಮಿಷ ಅರ್ಧ ಗಂಟೆಯಲ್ಲಿ ಬರದೆ ತಗೊಂಡೋದೆ ತಗೊಂಡೋಗ್ಬಿಟ್ಟೆ. ಆನಂದ್ ಸ್ವಾಮಿ ಹೀಗೆ ಒಂದ್ಸಲ ಯಾವ್ದೇ ಸಿಕ್ಕರು ಅಲ್ಲಿ ಮೆಡಿಕೋ ಸರ್ಜಿಕಲ್ ನೆಟ್ ಅಲ್ಲೇ ಸೇರ್ತಿದ್ವಿ. ಕಿಟ್ಟಿ ಅಂತಿದ್ದ ಆತ ಹೋಗಿ ಇಥಿಯೋಪಿಯಾದಲ್ಲಿ ತೀರ್ಕೊಂಡಲ್ಲ, ಮಜಾಂಬಿಯಾದಲ್ಲಿ BMS ಕಾಲೇಜಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಲೆಕ್ಚರರ್ ಆತ ಫ್ರೆಂಡ್ಸ್ ಅವರೆಲ್ಲ ಸೋಮಶೇಖರ ಈಗ ಈ ಫಿಲ್ಮ್ಸಲ್ಲಿ ಮಾಡ್ತಾ ದಂತ ಆಗಿದ್ದ ಆತ ಇವೆಲ್ಲ ಸೇರ್ತಿದ್ವಿ ನಾವಲ್ಲಿ. ಆಮೇಲೆ ಜಯತೀರ್ಥ ಅಂತೆಲ್ಲ. ಸೊ ಏನೋ ಬರೆದಿದ್ರು ಕೊಡಯ ಹೊಸ್ತು, ಏನು ಬರ್ದಿಲ್ಲಪ್ಪ ಅಂದೆ. ಅಲ್ಲ ಏನೋ ಮೊನ್ನೆ ರೇಡಿಯೋಲಿ ಯಾವುದು ಬಂತಂತಲ್ಲ, ನಾನು ಕೇಳಿಲ್ಲ ಆತ ಅವನು ನಿತ್ಯೋತ್ಸವ ಅಂತ ಕೊಡೋದು ಕನ್ನಡದಿದ್ದೆ ಅಂತ. ಸರಿ ತಂದು ಕೊಡ್ತೀನಿ, ಮಾರನೇ ದಿವಸ ಕೊಟ್ಟೆ. ಮರ್ತೋದೆ ನಾನು ಶಿವಮೊಗ್ಗಕ್ಕೆ ನಾನು ಹೋದ್ಮೇಲೆ ಅಲ್ಲಿ ಒಂದು ತಮಾಷೆ ಇಟ್ಕೊಳ್ಳಿ, ಅಲ್ಲಿ ಗ್ರೀನ್ ಹೌಸ್ ಅಂತಿದೆ, ಆ ಗ್ರೀನ್ ಶಾಪ್ ಅಂತ ಗಾಂಧಿ ಬಜಾರ್ ಅಂತ ಅಲ್ಲೊಂದಿದೆ. ಅಲ್ಲಿ ಅವರು ವೈಶ್ಯರು, ಅವರು ಒಂದು ತಮಾಷೆ ಏನು ಅಂದರೆ ಆಗ ಇನ್ನೂ ರಿಕ್ಷಾಗಳು ಬಂದಿಲ್ಲ, ಜಟ್ಕಾ ಗಾಡಿಯವರು ಕಣ್ ತಕ್ಷಣ ಓಡ್ಬಿಡಿ ಚಲೋರಿ ಚಲೋರಿ ಅಂತ. ಯಾಕಂದ್ರೆ ಅವರಷ್ಟು ದಪ್ಪ ಇದ್ರು ಸತ್ತೋಗುತ್ತೆ ಬೊಂಬುಡಿಗೋದ್ರೆ. ಅವರ ಮನೆ ಗೃಹ ಪ್ರವೇಶ, ಅವ್ರ ಮಗ ಅವ್ರ ಗ್ರೀನ್ ಶಾಪ್ ಅಂತ ಯಾರೋ ಇಲ್ಲ ಗೊತ್ತಿಲ್ಲ ಹೇಳ್ಬಾರ್ದು ಎಲ್ಲ ಜ್ಞಾಪಕ ಓಡ್ತಾನೆ ಮಾಡೋಕ್ಕಾಗಲ್ಲ. ಅವರು ನನ್ನ ಮಗನ್ನ ಕಳಿಸಿದ್ರು ಒಂದ್ಸಲ ನಮ್ಮ ಕಾಲೇಜಿಗೆ. ಏನು ಅಂದರೆ ಅನಂತ ಸ್ವಾಮಿ ನಮ್ಮ ಮನೆ ದುರ್ಗಿಗುಡಿಯರ ಮನೆ ಪ್ರವೇಶ ಇದೆ, ದಯವಿಟ್ಟು ಬನ್ನಿ, ಅನಂತ ಸ್ವಾಮಿ ಬರ್ತಾರೆ, ಹೇಳಿ ಕಳಿಸಿದ್ದಾರೆ ನಿಮಗೆ ಹೇಳಿಬಿಡಿ ಅಂತ. ಸರಿ ಅಪ್ಪ ಕ್ಯಾಶುವಲ್ ಆಗಿ ಹೋದೆ ನಿಮ್ಮ ಕರೆದ್ಮೇಲೆ ಹೇಗೆ ಅಂತ. ಗೃಹ ಪ್ರವೇಶ ದಿವಸ ಹಾಡಬೇಕು, ಗಣೇಶನ ಸ್ತುತಿ ಆಯ್ತು ಮೊದಲು ಪ್ರಾರಂಭ. ನಾಂದಿ ಆದಮೇಲೆ ಸರಿ ನಿತ್ಯೋತ್ಸವ ನಾನು ಗಾಬರಿ ಆಗಬೇಕು,
ಆಮೇಲೆ ಈ ಪದ್ಯವನ್ನು ಬರೆದವರು ನೋಡಿ ನಿಮ್ಮ ಮುಂದೆ ಕೂತಾರೆ ನನ್ನ ಆತ್ಮೀಯ ಸ್ನೇಹಿತರು ನಿಸಾರಹಮ್ಮದ್ ಅಂತ ಹಿಂಗೆ ಕಾಲೇಜಲ್ಲಿ ಹೊಸದಾಗಿ ಹೋಗಿದ್ದಾನೆ ಎಲ್ಲೂ ನನ್ನ ಹೆಚ್ಚು ಎಕ್ಸ್ಪೋಸ್ ಆಗ್ತಿರ್ಲಿಲ್ಲ ಅದು ಒನ್ಸ್ ಮೋರ್ ನಾನು ಕೂತಿದ್ದಕ್ಕೋ ಏನೋ ಅಂತಿದ್ದವ್ರು ಸ್ವಲ್ಪ ಬಟ್ ಅದು ಆಧ್ಯಾತ್ಮಗಳು ಗಿರಾಕಲ್ಲ ಎಲ್ಲ ಹೊಸದಾಗಿ ಮಾಡಿದ್ದ ಅವರು ಸ್ವಾತಂತ್ರ್ಯದ ಯಾವುದೋ ಒಂದು ಇದರಲ್ಲಿ ಒಂದು 25 ಜನ ಹೆಣ್ಮಕ್ಕಳನ್ನ ಮತ್ತೆ ವಿದ್ಯಾರ್ಥಿ ವಿದ್ಯಾರ್ಥಿನ ಹಾಡಿಸಿದ್ದನ್ನ ಅದು ಯಾವ ಗಳಿಗೆಯಲ್ಲಿ ಹುಟ್ಟೋ ಅನಸ್ವಾಮಿ ಯಾವಾಗ ರಾಗ ಹಾಕಿದ್ನೋ ಅದನ್ನು ಅದು ಬೆಳೀತಾ ಇವತ್ತು ನಿಜವಾಗ್ಲೂ ನಾನು ನನ್ನನ್ನು ದಯಮಾಡಿ ಪ್ರಶಂಸೆ ಮಾಡಬೇಡಿ ಏನಾದರೂ ಸುಗಮ ಸಂಗೀತದಲ್ಲಿ ಚೂರು ಪಾರು ನನ್ನ ಹೆಸರಿದೆ ಅದು ಅನಂತ ಸ್ವಾಮಿ ಅಂತ ಹೇಳ್ತೀನಿ ಆಕೆ ಇಲ್ಲದೇ ಇದ್ರು ಹೇಳೋ ಮಾತು ಹೇಳಿದ್ದೀನಿ ಬೇಕಾಗ್ತಾರ ಅವರಿಂದ ನಾನು ಇವತ್ತು ಸಂಗೀತ ನಾನು ನಂಬಿಕಾವಿ ಬಗ್ಗೆ ಹೇಳೋ ರಾಜಗೋಪಾಲ್ ಹೇಳಿದರು ಬರೀ ಸುಗಮ ಸಂಗೀತ ಅಲ್ಲ ಅವರು ವೈಚಾರಿಕವಾದ ಪದ್ಯಗಳನ್ನು ಬೇರೆ ರೀತಿಯಲ್ಲಿ ಸರಿ ಅದಕ್ಕೆ ಬೇರೆ ಕ್ರೆಡಿಟ್ ಇದೆ ಅದಕ್ಕೆ ಅಡಿಗರು ಮತ್ತು ಬೇರೆ ಇವರೆಲ್ಲ ಇದೆ ಎಲ್ಲಿ ಎಡ್ ಗಿಡೇಟ್ ಅವರು ಬಟ್ ಇದು ಅನಂತ ಸ್ವಾಮಿ ನನಗೊಂದು ರೀತಿ ರೆಕ್ಕೆ ಪುಕ್ಕುಗಳನ್ನು ಕೊಟ್ಬಿಟ್ಟ ಹಾಡುಗಳಿಗೆ ನನ್ನ ಒಂದು ವಿಖ್ಯಾತವಾಗಿ ಮಾಡಿದ ಇವತ್ತು ನಾನು ನಿಮ್ಮ ಮುಂದೆ ನಿಂತಿದ್ರೆ ಬಹುಶಃ ಅವನ ಒಂದು ಪ್ರೀತಿ ವಿಶ್ವಾಸ ಆಗ್ತಿಲ್ಲ ಹಾಗೆ ಆ ಕಾಲದ ಗತಿನೇ ಇಲ್ಲಮ್ಮ ನಾವೆಲ್ಲ ನಮ್ಮ ತಂದೆ ಈ ಶಾನುಭಾಗ ಗೀಚಿದಕ್ಕೆ ಹೆಬ್ಬೆಟ್ಟನ್ನು ಒತ್ತುವವರು ಜಮಾಬಂದಿಗೆ ಅಮಲ್ದಾರ ಬರು ನಮ್ಮ ತಂದೆ ರೆವಿನ್ಯೂ ಆಫೀಸರ್ ಆಗಿ ಜಮಾಬಂದಿ ಮಾಡೋರು ಹೊಸಕೋಟೆ ಹತ್ರ ಕರ್ಕೊಂಡು ಹೋಗೋರು ನಮಗೆ ಅಲ್ಲಿ ಶ್ರೀನಿವಾಸ ಮೂರ್ತಿ ಅಂತ ಶಾನುಭೋಗ ಪಾಪ ಒಳ್ಳೆ ಹುಡುಗ ನನ್ನ ತಂದೆ ಭಾಳ ಗೌರವ ಆ ಜಮಾಬಂದಿ ಟೈಮಲ್ಲಿ ಅವ್ರ ಮನೆಯಲ್ಲಿ ಒಳ್ಳೆ ಅವರೇ ಕಾಣಿಲ್ಲ ಇದೆಲ್ಲ ಮಾಡಿ ಹುಳಿ ಎಲ್ಲ ಮಾಡಿ ತಿನ್ಸಿ ಚೆನ್ನಾಗಿ ನಾಪ ನಂದಿಗುಡಿ ಅಂತ ಅಂತ ಆಗ ಜಮಾಬಂದಿ ಅಂದ್ರೆ ಏನು ನೋಡಿದ್ದು ನನಗೆ ನಮ್ಮ ತಂದೆ ಇವೆಲ್ಲ ಶಾನುಭೋಗದಿಂದ ಬಂದಿರೋದು ಆ ಕುರಿಗಳ ಸಾರ್ ಕುರಿಗಳ ಬಗ್ಗೆ ಏನು ಒಂದು ಮಾತು ಹೇಳ್ಬಿಡ್ತೀನಿ ನಾನು ಹೇಳ ಪರವಾಗಿಲ್ಲ ಆಮೇಲೆ ಕುರಿಗಳು ಸಾರ್ ಕುರಿಗಳು ಬರೆದಿದ್ದು ಹಾಡ ಒಂದು ರೀತಿ ಅನಿರೀಕ್ಷಿತವಾಗಿ ಬಂದಿರೋದಿವೆಲ್ಲ ಆಮೇಲೆ ಕಾಲದಲ್ಲಿ ಹೀಗೆಲ್ಲ ಬೆಳ್ಕೊಂಡು ಹೋಗುತ್ತೆ ಅಂತ ಗೊತ್ತಿಲ್ಲ ಅದಕ್ಕೂ ಕೂಡ ಬಂದಿತ್ತೆ ನಾನು ಹಾಡ್ತೀಯ ಅದನ್ನು ಓದ್ತಿದ್ದೆ ನಾಟಕೀಯವಾಗಿ ಓದ್ತಿದ್ದೆ ವೆಂಕಟಸುಬ್ಬಯ್ಯವರು ಭಾಳ ಖುಷಿ ಪಡ್ತಿದ್ರು ಅವರು ಸಾಹಿತ್ಯ ಸಮ್ಮೇಳನ ಕಾರವಾರದಲ್ಲಿ ಅವ್ರು ಹೇಳಿದ್ದಕ್ಕೆ ಓದಿದ್ದು ನಾನು ವೆಂಕಟಸುಬ್ಬಯ್ಯ ಆಗ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು ನಿಸಾರ್ ಯಾವ ಪದ್ಯ ಓದ್ತಿರಿ ಅಡಿಗ ನರಸಿಂಹಸ್ವಾಮಿ ಎಲ್ಲ ಇದ್ವಿ ಏನು ಜನಸ್ತೋಮ ಅಂದರೆ ಪ್ರೀತ ಜನ ಕಾರವಾರ ಸಾಹಿತ್ಯ ಸಮ್ಮೇಳನದಲ್ಲಿ ಕೊಂಕಣಿಗಳು ಭಾಷೆ ಪಿಲಿದವರೆಲ್ಲ ಗೋವಾದಿಂದ ಬಂದುಬಿಟ್ಟಿದ್ರು ಆಮೇಲೆ ಸರ್ ನಾನು ಯಾವುದು ಇಲ್ಲ ಅದು ಕೃತಿಯನ್ನು ಕುರಿಗಳು ಅಂತ ಬಂತಲ್ಲಪ್ಪ ಇದರಲ್ಲಿ ಅದು ಓದಿದ್ರು ತಂದೀರ ಇದೆ ಸರ್ ಅದಂದೆ ಓದಿದ್ರು ನೋಡಿ ಎಲ್ಲ ಈ ಹಿರಿಯರ ಆಶೀರ್ವಾದ ಅನ್ನೋದು ಆಗ ಓದ್ದೇ ಇರ್ತಿದ್ರೆ ಬಹುಶಃ ಅದು ಹೆಚ್ಚು ಜನಕ್ಕೆ ಬಿಡ್ತಿಲ್ಲ ಆಮೇಲೆ ನನಗೆ ಹೇಳಿದ್ದು ಅನಂತ ಸ್ವಾಮಿ ಟ್ಯೂನ್ ಹಾಕಿದ್ಮೇಲೆ ಶಿವರುದ್ರಪ್ಪನವರು ನಾನು ಅವ್ರ ಕವಿಮೇಳ ಒಂದು ಯಾವುದೋ ಸೆಂಟ್ರಲ್ ಕಾಲೇಜಲ್ಲಿ ಕೂತಿರುವಾಗ ನಿಸಾರ್ ಮೊನ್ನೆ ಅನಂತ ಸ್ವಾಮಿ ಭಾಳ ಒಳ್ಳೆ ಟ್ಯೂನ್ ಹಾಕಿದ್ದಾರೆ ಸ್ವಲ್ಪ ವೆಸ್ಟರ್ನ್ ಟೈಪ್ ಅಲ್ಲಿ ಚೆನ್ನಾಗಿ ಯಾವ ಸರ್ ಅಂದೆ ಈ ಕುರಿಗಳು ಸಾರ್ ಕುರಿಗಳು ಕುರಿಗಳು ಹಾಡೋಕ್ಕಾಗುತ್ತಾ ಅಂದೆ ಇಲ್ಲ ತುಂಬ ಚೆನ್ನಾಗಿ ಹಾಡೋರು ಏನು ಜನ ತುಂಬ ನೆನಪಿದ್ರಪ್ಪ ನನಗೂ ಆಶ್ಚರ್ಯ ಆಯ್ತದೆ ಹೇಗೆ ಹಾಡ್ತಾರೆ ಅಂದ್ಕೊಂಡು ತುಂಬ ಚೆನ್ನಾಗಿ ಹಾಡೋರು ಅಂತ ಆಮೇಲೆ ಕೇಳಿ ಏನ ಈ ಚಾವಾಂತರಿ ಮಾಡ್ತಿದ್ಯ ಹಿಂಗೆ ಕೇಳಬೇಕಯ್ಯ ನೀನು ಜನ ಚೀಟಿ ಇಷ್ಟಿಷ್ಟು ಕಳಿಸ್ತಾರೆ ನೀನು ಅವ್ನು ಚೀಟಿ ಕಳಿಸೋದು ಮುಖ್ಯ ಪ್ರಾಣ ಹೋಗುತ್ತಲ್ಲಪ್ಪ ಕುರಿಗಳು ಸಾಕು ಅಲ್ಲಿ ಕುರುಬ ಏನೇನೋ ಬರುತ್ತೆ ಯಾವ್ಯಾವ ಜಾತಿ ವಾಚ ಅಂತ ಹೋಗ್ಬಿಟ್ಟು ನನ್ಗತ್ತಿ ಅದು ನಿಜ ಹೇಳಬೇಕಂದ್ರೆ ನಾನು ರಾಜಕಾರಣಿಗಳ ಮೇಲೆ ಬರ್ತಿರೋದು ಅದಕ್ಕೆ ಕಾರಣ ಇದೆ 62ರಲ್ಲಿ ಚೀನಿಯರ ದುರಾಕ್ರಮಣ ನಮ್ಮ ದೇಶದ ಮೇಲೆ ಆಯ್ತಲ್ಲ ನಮ್ಮ ಮನೆ ಇದ್ದಿದ್ದು ಕೃಷ್ಣರಾವ್ ಪಾರ್ಕ್ ಬಸನಗುಡಿ ಹಿಂದೆ ಅಲ್ಲಿ ರಾಣುಜರ ರೋಡ್ ಅಂತ ಪ್ರತಿ ಸಂಜೆ ನಾನು ಇದಕ್ಕೆ ಹೋಗ್ತಿದ್ದೆ ಇಲ್ಲಿ ನಮ್ಮ ಕಲಾಮಂದಿರ ಅಲ್ಲಿ ಅನಾಸುಬ್ರಾಯರಲ್ಲಿ ದಾಶರಥಿ ದೀಕ್ಷಿತ್ತು ಎಸ್ ಮೂರ್ತಿಗಳ ನಾಟಕ ಆಡೋರು ರಾಜ್ಯ ರಾಜ್ಯ ಆಸ್ತಿ ಅದು ಆಡ್ತಿರೋ ಅಲ್ಲಿ ಹೋಗಿ ಕೂತ್ಕೊಂಡು ವೈ ಎನ್ ಕೆ ಬರೋರು ಆಮೇಲೆ ರಾಮಚಂದ್ರ ಶರ್ಮಾ ಎಲ್ಲ ಬರ್ತಿದ್ರಲ್ಲಿ ಒಳ್ಳೆ ಮೀಟಿಂಗ್ ಪ್ಲೇಸ್ ಅಲ್ಲಿ ಕೂತ್ಕೋಬೇಕು ಅಲ್ಲಿ ಸಂಜೆ ಒಂದ್ಸಲ ಹೊರಟೀನಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕಲ್ಚರ್ ಹತ್ತು ಹೋಗಿರಿ ಹೋದಾಗ ಒಂದು ಕುರಿ ಮಂದೆ ಹಾಯಿ ಅದಕ್ಕೂ ಮುಂಚೆ ಪ್ರತಿ ದಿವಸ ಈ ರೇಡಿಯೋದಲ್ಲಿ ಕೇಳ್ತಿದ್ದೆ ನ್ಯೂಸ್ ಇವತ್ತು ಸೇಲಾ ಹೋಯ್ತು ನಿನ್ನೆ ಬಾಂಬ್ಡಿಲಾ ಹೋಯ್ತು ಇವತ್ತು ಸಿಯಾಚಿನ್ದೆ ಇದುವರೆಗೂ ಬಂದುಬಿಟ್ಟಿದ್ದಾರೆ ಚೀನಿಯರು ತೇಜ್ಪುರದವರೆಗೂ ಬಂದಿದ್ದಾರೆ ಅಂತ ಆದರೆ ನಮ್ಮ ಕೇಂದ್ರ ಸರ್ಕಾರದ ನಮ್ಮ ವರಿಷ್ಠ ಏನು ಹೇಳೋದು ಗೊತ್ತೇ ವೈ ಶುಡ್ ಚೈನೀಸ್ ಕಮ್ ಆಲ್ ದಿ ವೇ ಫ್ರಮ್ ಪೀಕಿಂಗ್ ಆಗ ಬೀಜಿಂಗ್ ಅಂತಿಲ್ಲ ಪೀಕಿಂಗ್ ನಾಟ್ ಎ ಬ್ಲೇಡ್ ಆಫ್ ಗ್ರಾಸ್ ಗ್ರೋಸ್
ಇನ್ನು ಹಿಮಾಲಯಾಸ್ ಒಂದು ಹುಲ್ಲೆಸಳು ಕೂಡ ಹಿಮಾಲಯದ ಬೆಳೆ ಅಂಥದ್ದು ಯಾಕೆ ಬರ್ತಾ ಇಲ್ಲ ಅಕ್ರೋಣ ಹೊಡೆ ಅನ್ಕಂಡು ಆ ಹೊತ್ತಿಗೆ ಅವ್ರು ತೇಜ್ಪುರದವರೆಗೂ ಬಂದುಬಿಟ್ಟಿದ್ರು. ನೋಡಿ ಹೇಗೆ ಕುರಿಗಳನ್ನಾಗಿ ಮಾಡೋದು ನಮಗೆ ಈ ರಾಜಕಾರಣಿಗಳಿಗೆಲ್ಲ ಬಹಳ ಆನಂದ ಆಯ್ತು ನನಗೆ. ಹೋಗ್ತಿ ಅದನ್ನು ಯೋಚಿಸ್ಕೊಂಡು ಹೋಗ್ತೀನಿ ಅಷ್ಟರಲ್ಲಿ ಕುರಿ ಮಂದೆ ಆಗಬೇಕು. ಒಳ್ಳೆ ಸಂಜೆ ಗೋಧುಮಿನ ಸಮಯ ಆಹಾರ ಅದೊಂದು ಕುರಿ ಆ ಕಡೆ ಈ ಕಡೆ ಅವನು ಯಾವನು ಕುರುಬ ಆ ಕಡೆ ಒಂದಕ್ಕೊಂದು ಸಂಬಂಧವೇ ಇಲ್ಲ. ಬೇರೆ ಸೈಕಲ್ ಆ ಕಾಲು ಕಾರುಗಳು ಹೆಚ್ಚಿರಲಿಲ್ಲ. ಸೈಕಲ್ಗಳಿಗೆ ಏನು ಡಿಕ್ಕಿ ಹೊಡೆಯುವಷ್ಟು ಆಘಾತಕರವಾಗಿ ಹೋಗ್ತಿದ್ವು ಅವೆಲ್ಲ. ಥಟಕ್ ಅಂತ ಹೊಡಿತೀವ್ರೆ ನಂಬ್ತೀವಿ ಅದು ನಿತ್ಯೋತ್ಸವ ಹೇಗೆ ಹೊಡಿತು ಹಾಗೆ ಕುರಿಗಳು ಸಹ ಕುರಿಗಳು ನಾನೇ ಒಂದು ರೀತಿ ಬೆಂಗುವಾಗ ಅಂದ್ಕೊಂಡೆ. ಆಮೇಲೆ ಚೆನ್ನಾಗಿದೆ ಟೈಟ್ ಅನ್ಸುತ್ತೆ ಈಗ ಹೇಗೆ ಅವ್ರ ಮಾತು ಅವರೇ ಮೆಚ್ಕೊಳ್ತಾರೋ ಖುಷಿ ಆಗೋಯ್ತು. ಲೆವೆನ್ ಬಸ್ ಸ್ಟಾಪ್ ಹತ್ರ ಸರಿ ಸೂಟ್ ಗಿಟ್ ಹಾಕ್ಕೊಂಡು ಬೇಗ ಹೋಗ್ತೀನಿ. ಎನ್ ಎಸ್ ಸೀತಾರಾಮ ಶಾಸ್ತ್ರಿಗಳು ಅಂತ ಬಹಳ ದೊಡ್ಡ ಇವ್ರು ರಾಜಗೋಪಾಲ್ಗಳೆಲ್ಲ ಹಳಬರ್ ಗೊತ್ತಿರುತ್ತೆ ರಂಗ ಅವ್ರಿಗೆಲ್ಲ. ಅವರು ಜನಪ್ರಗತಿ ಎಡಿಟರ್ ಆಗಿದ್ರು ಒಳ್ಳೆ ದೊಡ್ಡ ವ್ಯಕ್ತಿ ತುಂಬ ತಿಳ್ಕೊಂಡವರು ಇಂಗ್ಲೀಷಲ್ಲೂ ಬರೆಯೋರು ಮೈಸ್ ಇಂಡಿಯಾ ಅಂತ ಬರೋದ ಕಾಲದಲ್ಲಿ ಮೈಸ್ ಇಂಡಿಯಾ ಫಿಲಿಪ್ ಸ್ಪ್ರಾಟ್ ಅಂತ ಅವ್ರ ಜೊತೆಯಲ್ಲಿ ಇವರು ಬರೆಯೋರು. ಅವರು ವೈ ಎನ್ ಕೆಯಿಂದ ಪರಿಚಯ ಆಗಿದ್ದರು. ಕೆನರಾ ಬ್ಯಾಂಕ್ ಅಂತಿದೆ ಅಲ್ಲಿ ನಿಂತಿದ್ರು. ನಾನು ಸಾವಿರ ಬಸ್ ಮಿಸ್ ಆಗುತ್ತೆ ಪ್ರಾಕ್ಟಿಕಲ್ ಕೊಡಬೇಕಲ್ಲಪ್ಪ ಜಿಯಾಲಜಿ ನಂದು ಭೂವಿಜ್ಞಾನ ಹೋಗ್ತೀನಿ ನಿಸಾರ್ ಇಲ್ಲಿ ಬನ್ನಿ ಅಂದರು. ಓ ನಮಸ್ಕಾರ ಸರ್ ಏನು ಬಂದೆ ಏನು ನಾನೊಂದು ಹೊಸ ಮ್ಯಾಗ್ಝಿನ್ಗೆ ಎಡಿಟರ್ ಆಗಿರಲಿಲ್ಲಪ್ಪ ಯಾವ ಸರ್ ಬಂದೆ ಮಂತ್ಲಿ ಕೈಲಾಸ ಅಂತ ಎಮ್ ಎಸ್ ರಾಮಯ್ಯ ಗೋಕುಲ ಕೈಲಾಸ ಅಂತ ಎರಡು ತರ್ತಿದ್ದರು ಅವರು ಎಮ್ ಎಸ್ ರಾಮಯ್ಯ ಅಂತೆಯಲ್ಲ ಅವರು. ಹೌದಾ ಎಲ್ಲಿ ಸರ್ ಆಫೀಸ್ ಅದೇ ಬಿ ಆರ್ ವಿಪತ್ನಲ್ಲಿ ಬನ್ನಿ ಒಂದು ಸಲ ಅಂದರು. ಆಯಿತು ಏನಾದರೂ ಕೊಡಿಯಪ್ಪ ಅಂದರು. ನಾನು ಸುಮ್ಮನೆ ಇಲ್ಲದೆ ತಟಕ್ಕಂದು ಕೈಗೊಟ್ಟೆ ಜೀವನ ಅಲ್ಲಿ ಇಟ್ಕೊಂಡಿದ್ದೆ ಹಸಿ ಹಸಿ ಪದ್ಯ ಪ್ರಾಕ್ಟಿಕಲ್ ಹುಡುಗಿ ಕೊಟ್ಬಿಟ್ಟು ಅವ್ರು ಮಾಡ್ತಿರೋ ನಾನು ತಿಳೋಣ ಕುರಿಗಳನ್ನ ಮೇಯಿಸೋ ಬಿಟ್ಬಿಟ್ಟು ನಾನು ಮಾಡಿದ್ದೀನಿ ನಿಜ ಹೇಳಬೇಕು ಅಂದರೆ ಸರಿ. ಆಮೇಲೆ ಏನು ಅಂದ್ರೆ ಏನಿಲ್ಲ ಸರ್ ಬಂದು ಏನು ಪದ್ಯ ಸುಳ್ಳು ಹೇಳೋಕೆ ಆಗ್ತಿಲ್ಲ ಅವರು ಹಿರಿ ಮುಂದೆ ಎಲ್ಲ ಸರಿ ಪದ್ಯ ಒಂದು ಯಾವ್ದು ಹೇಳಿ ಚೀನಿ ಅಂದರೆ ಕೊಡಿಪ್ಪ ಅಂದ್ರೆ ಇಲ್ಲ ಸರ್ ತಿಂದು ಕೊಡ್ತೀನಿ ಇವತ್ತು ಕಾಲೇಜ್ ಬಂದ್ಮೇಲೆ ಸ್ವಲ್ಪ ಬಿಡುವಾಗ ಇಲ್ಲ ತೋರಿಸಿ ಅಂದರು. ಸರಿ ಕೊಟ್ಟೆ ತಿದ್ದು ಅವಶ್ಯಕತೆ ಇಲ್ಲ ಅಂತ ತೊಗೊಂಡು ಸರ್ ಬೇಡಿ ಕೊಡಿ ಅಂದ್ರೆ ಇಲ್ಲ ಇಲ್ಲ ಸುಮ್ಮನೆ ಇರಿ ಚೆನ್ನಾಗಿದೆ ಪದ್ಯ ಸುಮ್ಮನೆ ಒಂದು ಈ ಗ್ಲಾನ್ಸ್ ಇಟ್ಟು ಅಷ್ಟೇ ಚೆನ್ನಾಗಿ ಪ್ರಸ್ತುತವಾಗಿದೆ ಸುಮ್ಮನೆ ಇರಿ ಅಂತ. ಕೈ ನನ್ನ ಅದೃಷ್ಟಕ್ಕೆ ನೋಡಿ ಕೈಲಾಸ ಮ್ಯಾಗ್ನಲ್ಲಿ ಫಸ್ಟು ಮೊದಲೇ ಫಾರಂ ಇರುತ್ತಲ್ಲ ಅದು ಯಾವತ್ತೂ ಲಾಸ್ಟಲ್ಲಿ ಪ್ರಿಂಟ್ ಮಾಡ್ತಾರೆ ಯಾಕೆಂದರೆ ಅವರೆಲ್ಲ ಇದು ಬರೆಯೋ ಸಂಪಾದಕೆ ಎಲ್ಲ ಆಮೇಲೆ ಬರೆಯೋರು ಎಲ್ಲ ನೋಡಿಕೊಂಡು ಲಾಸ್ಟ್ ಫಾರಂ ಮಾತ್ರ ಉಳ್ಕೊಂಡಿತ್ತು. ಅದನ್ನು ಹೋಗಿ 8 ದಿವಸ ಆದಮೇಲೆ ಬಂದ್ಬಿಡ್ತಾರೆ ಮೊದಲನೇ ಪುಟದಲ್ಲೇ ಹಾಕ್ಬಿಟ್ಟಿ ಅದನ್ನು ಕೈಲಾಸದಲ್ಲಿ. ನನಗದು ಗೊತ್ತೂ ಇಲ್ಲ ಯಾರೋ ಸ್ನೇಹಿತರು ಏನ್ರಿ ಕುರಿಗಳು ಅಂತ ಬರ್ದಿರಿ ಎಲ್ಲಿದೆ ಸರಿ ಆ ವಸಂತ ವಿಹಾರ ಏನು ಅಂತ ಮ್ಯಾಜಿಕ್ ಹತ್ರ ಅಲ್ಲಿ ಹೋಗಿ ಕೊಂಡ್ಕೊಂಡು ಬಂದು ನೋಡಿ ಸಂತೋಷ ಪಟ್ಟೆ ಅದೆಲ್ಲ ತಮಾಷೆ ನೋಡಿ ಹೇಗೆ ಬೆಳೆಯುತ್ತೆ ಅಂತ. ಆಮೇಲೆ ಶಾಸ್ತ್ರಿಗಳು ಒಂದು ಸಲ ಸಿಕ್ಕಿಬಿಟ್ಟು ಬಾ ನೀವು ಬನ್ನಿರಿ ನಾವು ಆಫೀಸ್ಗೆ ಒಂದು ಇಲ್ಲಿ ಬಂದಿದೆ ಕಾಗದ ನೀವು ಕೊಡೋ ಯಾರು ಸರ್ ಅಂದರೆ ನಿಮ್ಮ ಅಭಿಮಾನಿನಪ್ಪ ಯಾರೋ ಸ್ಕೂಲ್ ಮೇಸ್ಟ್ ಅಂತೆ ಚಿಕ್ಕಬಳ್ಳಾಪುರದಲ್ಲಿ ಮಾಧ್ಯಮಿಕ ಶಾಲೆ ಇವರಂಥವ್ರು ಅವ್ರು ಬರೆದೆ ಅದು ತುಂಬ ಚೆನ್ನಾಗಿದೆ ಪದ್ಯ ಅಷ್ಟೇ ಅಲ್ಲ ಅವರು ಬರೆದೆ ಅದು ನೋಡಿ ಕಥೆ ಥರ ನೋಡಬೇಕು ಅಂದರು. ಏನೋ ಅವ್ರು ಇಷ್ಟೇ ಬರೆದಿದ್ದು ಆಗ ಸ್ವಲ್ಪ ಯಾವುದು ತಾಲೂಕು ಲೆವೆಲ್ಲಿನ ಇದ್ದಿರಬೇಕು ಎಲೆಕ್ಷನ್ಸ್ ಏನು ಅದಕ್ಕೇನು ಮಾಡಿದ್ದಾರೆ ಅವರು ಈ ಪದ್ಯ ಹೋಗ್ಬಿಟ್ಟು ಆ ಮೇಸ್ಟ್ರು ಈ ಹಳೆ ಇದಿರ್ತಲ್ಲ ಯಾವುದು ನಿಮ್ಮ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು ಎಲ್ಲ ತೆಲುಗಲ್ಲೇ ರಾಂಡ್ರ ಅಂದ್ರೆ ರಾಂಡ್ರ ಇಲ್ಲಿ ಕರೆಯಾರ ಎಲ್ಲ ಬಂದರು ಇಲ್ಲಿ ಅಂತ ಏನು ಸ್ವಾಮಿ ತೆಲ್ಲ ಗುರುತಿನವ್ರು ತಾನೆ ಚಿಕ್ಕವರು ಏನು ಅಂದರೆ ನಿಮ್ಮನ್ನ ನೋಡೆ ಬರೆದಿರೋದು ನೋಡೆ ಬಂದ್ರೆ ಏನು ರಾಸ್ಕಿಂಡಲ್ ಸ್ವಾಮಿ ಅಂದರೆ ಕುರಿಗಳು ಓದ್ಬಿಟ್ಟು ಆಮೇಲೆ ಓದ್ಬಿಟ್ಟು ನಾನು ಓದ್ದೆ ಅವ್ರಿಗೆ ಏನೂ ಗೊತ್ತಿಲ್ಲ ಹಾಗೆ ಕುರಿಗಳು ರಿಪೀಟ್ ಆಗೋದು ನಾನು ಓದಿ ಹೇಳಿದೆ ಅದನ್ನು ಎಲ್ಲ ತಲೆದೂಗ್ತಿದ್ರು ಸಂತೋಷ ಪಡ್ತಿದ್ರು. ಅದು ಆ ಮ್ಯೂಸಿಕಲ್ ಇದೆಯಲ್ಲ ಅದು ಭಾಳ ಹಿಡಿಸಿರ್ಬೇಕು ಅವ್ರಿಗೆ ಅದು ನನಗೆ ತುಂಬ ಪ್ರಸ್ತುತ ಅನ್ನಿಸ್ತು ಅಂತ ಅವ್ರು ಬರೆದಿದ್ರು. ಅದು ನಾನು ಇಟ್ಕೊಂಡಿದ್ದೆ ಕಾರ್ಡ್ ಈಚೆವರೆಗೂ ಇತ್ತದೆಲ್ಲೋ ಮನೆಯಲ್ಲೇ ಇದೆ ಅದು ನನಗೆ ಸಂತೋಷ ಆಗಬೇಕು. ಆಮೇಲೆ ಅನಂತ ಸ್ವಾಮಿ ಅದನ್ನು ಅದು ಬೇರೆ ಆಯ ಮಾಡಿಕೊಟ್ಟು ಇವತ್ತು ಎಲ್ಲೆಲ್ಲೂ ಹಾಡ್ತಾರೆ. ಆದರೆ ಇವತ್ತೊಂದು ಹೊಸ ವಿಶೇಷ ನೋಡಿದೆ ಅದು ಈ ಸುನೀತಾ ಇವತ್ತು ಅದನ್ನು ಅನಿತಾ ಇವತ್ತು ಹಾಡಿದ್ಲು. ಸಾಮಾನ್ಯವಾಗಿ ಇದು ಗಂಡಸರ ಬರ್ತದೆ ಕುರಿಗಳು ನಿತ್ಯೋತ್ಸವ ಎಲ್ಲ ಕಂಬಗಿಟ್ಟು ಗಂಡ ಕದ್ದಾರ್ನ ಕೃಷ್ಣ ಸ್ವಲ್ಪ ಮುತ್ತೈದೆಯರು ಅವ್ರಿಗೆಲ್ಲ ನೋಡ್ತೀನಿ ಎಲ್ಲ ನೋಡ್ಬಿಟ್ಟಿ. ಇವತ್ತು ಆ ಕುರಿಗಳು ಸಹ ಕುರಿಗಳನ್ನ ಅವ್ರು ರಾಜವರ್ಣ ಸ್ವಾಮಿ ಹಾಡುವಾಗ ಹಾಡಿದ್ಲಲ್ಲ ಇವತ್ತು
ಸ್ವಲ್ಪ ಇದೆಲ್ಲ ಮಾಡಿಕೊಂಡು ಹೀಗೆ ಕೆಲವು ಜಾಗದಲ್ಲಿ ಮಾಡಿದಾಗೆಲ್ಲ ಆಮೇಲೆ ನೆನೆಸ್ಕೊಂಡಾಗ ನಾನು ಕಣ್ಣಲ್ಲಿ ನೀರು ಬಂದ್ಬಿಟ್ಟೆ. ಅಪ್ಪ ಎಷ್ಟು ಪ್ರೀತಿ ವಿಶ್ವಾಸ ಇದೆ, ಎಲ್ಲಿ ಯಾರು ಮಾಡ್ತಾರೆ, ಯಾವುದು ಯಾವುದು ಹೇಳಿದ್ದಲ್ಲ ಅವನು ಅರ್ಧ ಗಂಟೆ ಹಾಡಿಗೆ ಇಷ್ಟೆಲ್ಲ ಮಾಡ್ತಾ ಇಲ್ಲ. ಮತ್ತೆ ಅನಂತ ಸ್ವಾಮಿ ಮಗಳೇ ಬಂದು ಅದು ಲೀಡ್ ಮಾಡಿದ್ರು.